ಮತ್ತೊಂದು ಕಡೆ ಮೊನ್ನೆ ವಿಧಾನಸೌಧದ ಒಳಗೆ ತೆಗೆದುಕೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ಟಂತ 10.5 ಲಕ್ಷದ ಫೈಟ್ ಕೇಸರಿ ಸಿಟ್ಟಾಗ್ಬಿಡ್ತು ಕಾಂಗ್ರೆಸ್ ಕೊಡ್ತಾ ಇರುವಂತ ಟ್ವಿಸ್ಟ್ ಏನು ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ದಳಪತಿ ಸಿಡಿಸ್ತಾ ಇರುವಂತ ಬಾಂಬ್ ಏನು ಆರೋಪಿ ತಪ್ಪೊಪ್ಪಿಕೊಂಡ್ಬಿಟ್ಟಿದಾನಂತೆ ಒಬ್ಬ ಸಚಿವನಿಗೆ ಹಣ ತೆಗೆದುಕೊಂಡು ಹೋಗ್ತಾ ಇದ್ದೆ ನಾನು ಅಂತ ಇದನ್ನ ಕುಮಾರಸ್ವಾಮಿ ಅವರು ಮಾಡ್ತಾ ಇರೋ ಆರೋಪ ಕಾಂಗ್ರೆಸ್ ಆರೋಪಕ್ಕೆ ಮಿನಿಸ್ಟರ್ ಸಿಸಿ ಪಾಟೀಲ್ ಏನು ಉತ್ತರ ಕೊಡ್ತಾರೆ ಕಾಂಗ್ರೆಸ್ ಕೂಡ ಅದೇ ದಾಟಿಯಲ್ಲಿ ಹೇಳ್ತಾ ಇದೆ ಇದು ಮುಖ್ಯಮಂತ್ರಿಗೋ ಅಥವಾ ಸಚಿವರಿಗೋ ತೆಗೆದುಕೊಂಡು ಹೋಗ್ತಾ ಇದ್ದಂತ ಹಣ ಅಂತ ಏನು ಹೇಳ್ತಾ ಇದ್ದಾರೆ ಸಿಸಿ ಪಾಟೀಲ್ ಹೌದು ವಿಧಾನಸೌಧದ ಗೇಟ್ ನಲ್ಲಿ 10.5 ಲಕ್ಷ ಹಣ ಸಿಕ್ಕಂತ ಪ್ರಕರಣ ದಿನ ದಿನಕ್ಕೂ ಮಗ್ಗಲನ್ನ ಬದಲಿಸುತ್ತಾ ಇದೆ ಹಣ ಸಿಕ್ಕ ಪ್ರಕರಣ ಸಂಬಂಧ ಒಂದು ಕಡೆ ತನಿಖೆ ಚುರುಕಾಗಿದ್ರೆ ಇತ ನಾಯಕರುಗಳ ವಾಗ್ಯುದ್ಧ ಕೈಮೀರಿ ಹೋಗ್ತಾ ಇದೆ ಅದರಲ್ಲೂ ವಿಪಕ್ಷಗಳಂತೂ ನೇರವಾಗಿ ಸರ್ಕಾರದ ವಿರುದ್ಧವೇ ಗುಡುಕ್ತಾ ಇದ್ದು ಲಂಚದ ಕಥೆಯನ್ನ ಹೇಳ್ತಾ ಇದ್ದಾರೆ ಇಲ್ಲ ಪಿಡಬ್ಲ್ಯೂಡಿ ಮಿನಿಸ್ಟರ್ ಕೂಡ ಬಂದಿರಬೇಕು ಇಲ್ಲ ಚೀಫ್ ಮಿನಿಸ್ಟರ್ ಕೂಡ ಬಂದಿರಬೇಕಲ್ವಾ ಈ ಶಾಪಿಂಗ್ ಮಾಲ್ ನಲ್ಲಿ ಜನರು ಏನೇನು ಖರೀದಿ ಮಾಡಬಹುದು ಗೊತ್ತಾ ನಿಮಗೆ ಅವನು ವಾಸ್ತವಾಂಶ ಹೇಳಿದ ಯಾರು ಆ ದುಡ್ಡು ತರಲಿಕ್ಕೆ ಹೇಳಿದ್ರು ವಿರೋಧ ಪಕ್ಷದ ನಾಯಕರಿಗೆ ಕೂಡ ಹೋಗಿರಬಹುದು ಅಂತ ನಾನು ಹೇಳಬಹುದು ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ತನಿಖೆ ನಡೀತಾ ಇದೆ ಸಮರ ರಾಜ್ಯ ರಾಜಕಾರಣದಲ್ಲಿ ಭುಗಿಲೆದ್ದ 10 ಲಕ್ಷ ಗರಿ ಗರಿ ನೋಟಿನ ಸಮರ ಗಂಟಿನ ಗುಟ್ಟು ಗೊತ್ತಿಲ್ಲ ಯಾರಿಂದ ಹಣ ಬಂತು ಅದು ತಿಳಿದಿಲ್ಲ ಒಂದು ಕಡೆ ತನಿಖೆ ಚುರುಕಾಗಿದ್ರೆ ಮತ್ತೊಂದು ಕಡೆ ಸರ್ಕಾರದ ವಿರುದ್ಧ ವಿಪಕ್ಷಗಳು ಕಾಲು ಕೆರೆದು ನಿಂತು ಆರೋಪದ ಬಾಣಗಳನ್ನೇ ಬಿಡುತ್ತಿದ್ದಾರೆ ಶಕ್ತಿ ಸೌಧದ ಬಳಿ ಸಿಕ್ಕ 10 ಲಕ್ಷ ಹಣದ ಹಿಂದೆ ಸಚಿವರ ನೆರಳಿದೆ ಅನ್ನೋ ಧಾಟಿಯಲ್ಲೇ ತಿರುಗೇಟುಗಳ ಮಳೆಯನ್ನೇ ಹರಿಸುತ್ತಿದ್ದಾರೆ ಎಸ್ ಶಕ್ತಿ ಸೌಧದ ಪಶ್ಚಿಮ ದ್ವಾರದ ಬಳಿ ಮೊನ್ನೆ ರಾತ್ರಿ 10.5 ಲಕ್ಷ ಹಣವನ್ನ ಸೀಜ್ ಮಾಡಿದ್ರು ಮಂಡ್ಯ ಮೂಲದ ಪಿಡಬ್ಲ್ಯೂಡಿ ಜೆಇ ಜಗದೀಶ್ ಬ್ಯಾಗ್ನಲ್ಲಿ ಇಷ್ಟು ದೊಡ್ಡ ಮೊತ್ತದ ಹಣ ಸಿಕ್ಕಿದ್ದು ಚರ್ಚೆಗೆ ಗ್ರಾಸವಾಗಿತ್ತು ಹೀಗಿರುವಾಗ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲೇ 10 ಲಕ್ಷ ಹಣದ ಸುತ್ತ ರಾಜಕೀಯ ಬಣ್ಣ ಮೆತ್ತಿಕೊಂಡು ಮಾತಿನ ಕಾಳಗಕ್ಕೆ ವೇದಿಕೆ ಕೊಟ್ಟಿತ್ತು ಇದರ ಮುಂದುವರೆದ ಭಾಗವಾಗಿ ಇಂದು ಕೂಡ ಸರ್ಕಾರದ ವಿರುದ್ಧ ಸಮರದ ರಣಕಹಳೆ ಮೊಳಗಿದ್ದು ವಿಪಕ್ಷಗಳು ದೊಡ್ಡ ದೊಡ್ಡ ಬಾಂಬ್ಗಳನ್ನು ಸಿಡಿಸಿದ್ದಾರೆ ಪಿಡಬ್ಲ್ಯೂಡಿ ಮಿನಿಸ್ಟರ್ ಅಥವಾ ಸಿಎಂಗೆ ಹಣ ಕೊಡೋಕೆ ಬಂದಿರಬೇಕು ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಸಿದ್ದು ಹೊಸ ಬಾಂಬ್ 10 ಲಕ್ಷ ಹಣ ಸಿಕ್ಕಿರುವ ವಿಚಾರಕ್ಕೆ ಬಿಗ್ ಟ್ವಿಸ್ಟ್ ಕೊಟ್ಟ ಸಿದ್ದರಾಮಯ್ಯ ಇಷ್ಟೊಂದು ಹಣ ಶಕ್ತಿ ಸೌಧದಲ್ಲಿ ಸಿಕ್ಕಿದೆ ಅಂದ್ರೆ ಇದರರ್ಥ ಏನ್ರಿ ಅವನು ದುಡ್ಡು ಯಾರಿಗೆ ಕೊಡೋಕೆ ಬಂದಿದ್ದ ಒಂದು ಪಿಡಬ್ಲ್ಯೂ ಮಿನಿಸ್ಟರ್ಗೆ ಕೊಡೋಕೆ ಬಂದಿರಬೇಕು ಇಲ್ಲಾಂದ್ರೆ ಸಿಎಂಗೆ ಕೊಡೋಕೆ ಬಂದಿರಬೇಕು ಅಂತ ಬಾಂಬ್ ಸಿಡಿಸಿದ್ದಾರೆ ವಿಧಾನಸೌಧದಲ್ಲೇ ಲಂಚ ನಡೀತಾ ಇದೆ ಮುಖ್ಯಮಂತ್ರಿಗಳ ಮೂಗನ್ಯಾರಿಕೆ ಲಂಚ ನಡೀತಾ ಇದೆ ಅಂತ ಗೊತ್ತಾಯ್ತಲ್ಲ ಅದು ಯಾರಕ್ ಕೊಡಕ್ ಬಂದಿದ್ದ ಅವನು ಸರಿ ಅಪ್ಪ ಯಾರಕ್ ಕೊಡಕ್ ಬಂದಿದ್ದ ಅವನು ಇಲ್ಲ ಪಿಡಬ್ಲ್ಯೂಡಿ ಮಿನಿಸ್ಟರ್ ಕೂಡ ಬಂದಿರಬೇಕು ಇಲ್ಲ ಚೀಫ್ ಮಿನಿಸ್ಟರ್ ಕೂಡ ಬಂದಿರಬೇಕಲ್ವಾ ಇಂಜಿನಿಯರ್ ಯಾಕೆ ಬರ್ತಾನೆ ದುಡ್ಡು ತಗೊಂಡು ವಿಧಾನಸೌಧಕ್ಕೆ ಇಲ್ಲ ಟ್ರಾನ್ಸ್ಫೋರ್ಗೆ ಬಂದಿರಬೇಕು ಇಲ್ಲ ಯಾವ್ದಾದ್ರು ಕೆಲಸದಲ್ಲಿ ಲಂಚ ಕೊಡಕ್ ಬಂದಿರಬೇಕು ಅಲ್ವಾ ಅಂತ ಇನ್ಫರೆನ್ಸ್ ಡ್ರಾ ಮಾಡಬಹುದು ಅಷ್ಟೇ ಇದು ಭಾರತೀಯ ಜನತಾ ಪಕ್ಷ ಅಲ್ಲ ಬ್ರೋಕರ್ ಜನತಾ ಪಕ್ಷ ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಪ್ರಿಯಾಂಕ್ ಖರ್ಗೆ ಕೆಂಡದುಂಡೆ ಇತ ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ಶಾಸಕ ಪ್ರಿಯಾಂಕ್ ಖರ್ಗೆ ಅಂತೂ ಬೆಂಕಿಯಂತ ಮಾತುಗಳನ್ನಾಡಿದ್ದಾರೆ 10 ಲಕ್ಷ ಹಣ ಸಿಕ್ಕ ವಿಚಾರವಾಗಿ ರಿಯಾಕ್ಷನ್ ಕೊಟ್ಟ ಪ್ರಿಯಾಂಕ್ ಖರ್ಗೆ ಬಿಜೆಪಿ ಅನ್ನೋದು ಭಾರತೀಯ ಜನತಾ ಪಕ್ಷ ಅಲ್ಲ ಇದು ಬ್ರೋಕರ್ ಪಕ್ಷ ಅಂತ ಗರಂ ಆದ್ರು ಇಷ್ಟೇ ಅಲ್ಲ ಜೈ ಅಷ್ಟೊಂದು ಹಣ ತೆಗೆದುಕೊಂಡು ಹೋಗಿರೋದು ಮಂತ್ರಿಗೆ ಕೊಡೋದಕ್ಕಾಗಿ ಅಂತ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ರು ಬಿಜೆಪಿ ಅಂದ್ರೆ ಭಾರತೀಯ ಜನತಾ ಪಕ್ಷ ಅಲ್ಲ ಅದು ಬ್ರೋಕರ್ಸ್ ಜನತಾ ಪಕ್ಷ ಈ ಬ್ರೋಕರ್ ಜನತಾ ಪಕ್ಷ ಏನ್ ಮಾಡಿದೆ ಅಂದ್ರೆ ಪವಿತ್ರವಾದಂತ ವಿಧಾನಸೌಧವನ್ನ ವ್ಯಾಪಾರ ಸೌಧ ಮಾಡಿಬಿಟ್ಟಿದೆ ಈಗ ಇಟ್ ಇಸ್ ಬಿಕಮ್ ದ ವರ್ಲ್ಡ್ಸ್ ಬಿಗ್ಗೆಸ್ಟ್ ಶಾಪಿಂಗ್ ಮಾಲ್ ಈ ಬ್ರೋಕರ್ಸ್ ಜನತಾ ಪಕ್ಷ ಅಡಿನಲ್ಲಿ ವಿಧಾನಸೌಧನ ಇವರು ವ್ಯಾಪಾರ ಸೌಧ ಮಾಡಿ ದೇ ಹ್ಯಾವ್ ಮೇಡ್ ಇಟ್ ದ ವರ್ಲ್ಡ್ಸ್ ಬಿಗ್ಗೆಸ್ಟ್ ಶಾಪಿಂಗ್ ಮಾಲ್ ಒಂದು ಜೆಇ ಪಿಡಬ್ಲ್ಯೂಡಿ ಇಲಾಖೆದು 10.5 ಲಕ್ಷ 10.5 ಲ್ಯಾಕ್ ಒಂದು ಬ್ಯಾಗ್ನಲ್ಲಿ ವಿಧಾನಸೌಧದಲ್ಲಿ ಸಿಕ್ಕಾಗ್ತದೆ ಒಬ್ಬ ಜೆಇಗೆ ಇಷ್ಟಿದೆ ಇಷ್ಟು ರೊಕ್ಕ ಎಲ್ಲಿಂದ ಬಂತು ಇಷ್ಟು ದುಡ್ಡು ಎಲ್ಲಿಂದ ಬಂತು ಹೇಗೆ ರಾಜಾರೋಷವಾಗಿ ಧೈರ್ಯದಿಂದ ವಿಧಾನಸೌಧ ಒಳಗಡೆ ತಗೊಂಡು ಹೋಗ್ತಾ ಇದ್ದಾರೆ ಯಾವ ಮಂತ್ರಿಗೆ ಹೋಗಿ ಕೊಡ್ತಾ ಇದ್ರು ಯಾವ ಉನ್ನತ ಅಧಿಕಾರಿ ಕೊಡ್ತಾ ಇದ್ರು ಅಥವಾ ಉನ್ನತ ಅಧಿಕಾರಿಗಳು ಮಂತ್ರಿಗಳಿಗೆ ಕೊಡಕ್ಕೆ ಹೋಗಿದ್ರು
ಇದು ತನಿಖೆ ಆಗಬೇಕಲ್ವಾ? ಸಾರ್ವಜನಿಕರಲ್ಲಿ ಚರ್ಚೆ ಏನಿದೆ ಗೊತ್ತಾ? ಆರೋಪಿ ಹೇಳಿಕೆ ಮಂತ್ರಿ ಕುತ್ತಿಗೆಗೆ ಬರುತ್ತೆ ಎಂದು ಪ್ರತಿಹರಿದಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕುಮಾರಸ್ವಾಮಿ ಆರೋಪ. ಕಾಂಗ್ರೆಸ್ ನಾಯಕರು ಒಂದು ರೀತಿಯ ಬಾಂಬ್ ಸಿಡಿಸಿದ್ರೆ ದಳಪತಿ ಇನ್ನೊಂದು ರೀತಿಯಲ್ಲಿ ಆರೋಪ ಮಾಡುತ್ತಿದ್ದಾರೆ. 10 ಲಕ್ಷ ಹಣ ತಂದು ಸಿಕ್ಕಿ ಬಿದ್ದವನು ಎಲ್ಲವನ್ನ ಪೊಲೀಸರ ಎದುರು ಹೇಳಿದ್ದಾನೆ. ಆದರೆ ಇದೆಲ್ಲಿ ಮಂತ್ರಿ ಗುತ್ತಿಗೆಗೆ ಬರುತ್ತೆ ಅಂತ ಹಿರಿಯ ಅಧಿಕಾರಿಗಳು ಅವನ ಹೇಳಿಕೆ ಪ್ರತಿಯನ್ನ ಹರಿದಿದ್ದಾರೆ ಅಂತ ಕುಮಾರಸ್ವಾಮಿ ಹೇಳ್ತಿದ್ದಾರೆ. ಈಗ ಯಾತಿಗೆ ನಿನ್ನೆ ಆ ಅಧಿಕಾರಿನ ಈಗ ಬಂಧಿಸಿದಾರಲ್ಲ, ಅವನು ಸರಿಯಾಗಿ ಹೇಳಿಕೆ ಕೊಡ್ತಾ ಇಲ್ಲ ಮಾಹಿತಿ ಅಂತ ಹೇಳಿ, ತಪ್ಪು ಹೇಳಿಕೆ ಕೊಡ್ತಾವನೆ ಅಂತ ಹೇಳಿ ಅವನು ವಾಸ್ತುವಾಂಶ ಹೇಳ್ದ. ಯಾರು ಆ ದುಡ್ಡು ತರಲಿಕ್ಕೆ ಹೇಳಿದರು, ಎಲ್ಲಿಗೆ ತರಲಿಕ್ಕೆ ಹೇಳಿದರು, ಅದೆಲ್ಲವನ್ನು ಅವನು ಬಾಯ್ಬಿಟ್ಟಿದ್ದಕ್ಕೆ ಅವನು ಕೊಟ್ಟಂಥ ಆ ಏನು ಹೇಳಿಕೆ ಇದೆಯಲ್ಲ ಬರ್ಕೊಂಡಿದ್ದಿರಲ್ಲ, ಅದು ಹೈಯರ್ ಅಧಿಕಾರಿಗಳು ಬಂದು ಹೊರದಾಕಿ ಇಲ್ಲ ಇವನು ಸರಿಯಾಗಿ ಹೇಳಿಕೆ ಕೊಡ್ತಾ ಇಲ್ಲ ಅಂತೇಳಿ ಆ ವಾಸ್ತುವಾಂಶದ ಹೇಳಿಕೆನ ಕಂಪ್ಲೀಟ್ ಅದನ್ನೆಲ್ಲ ಕಸದ ಬುಟ್ಟಿಗೆ ಹಾಕಿ ತಗೊಂಡೋಗಿ ಜೈಲಿಗೆ ಇಟ್ಕೊಂಡು ಕೂತವ್ರೆ. ಇದು ಓಪನ್ ಪರ್ಸೆಂಟ್ ಇದು ಎಲ್ಲರಿಗೂ ಗೊತ್ತಿರೋದೆ, ಎಲ್ಲರಿಗೂ ಗೊತ್ತಿರೋದೆ ಅಲ್ವೇ? ಆ ಅಧಿಕಾರಿ ನಿನ್ನೆ ಏನು ಹೇಳಿಕೆ ಕೊಟ್ಟ, ಹೇಳಿಕೆ ಕೊಟ್ಟ ಮೇಲೆ ಅಧಿಕಾರಿನ ಯಾಕೆ ಬಂಧಿಸಿದ್ರು, ಮೊನ್ನೆನೇ ಯಾಕೆ ಬಂದು ಯಾಕೆ ಇಟ್ಕೊಳ್ಳಿಲ್ಲ ಅವನ್ನ, ಮೊನ್ನೆ ಯಾಕೆ ಬಿಟ್ಟಿದ್ರು, ನೆನ್ನೆ ಯಾಕೆ ಅರೆಸ್ಟ್ ಮಾಡಿದ್ರು, ಬರಲಿಕ್ಕೆ ಹೇಳಿ ಏನು ಹೇಳಿಕೆ ಕೊಟ್ಟ ಅನ್ನೋದು ಗೊತ್ತು ನನಗೆ. ಆ ಹೇಳಿಕೆ ಮಂತ್ರಿಗಳು ಕುತ್ತಿಗೆ ಬರ್ತದಲ್ಲ, ಅದಕ್ಕೋಸ್ಕರ ಹೇಳಿಕೆ ಹರಿದು ಹಾಕಿದ್ರು, ತಗೊಂಡೋಗಿ ಜೈಲಿಗೆ ಅಂತ ಅರೆಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಒಂದು 4-5 ದಿವಸ ಇರ್ತಾನೆ, ಬೈಲ್ ತಗೋತಾನೆ, ಬತ್ತಾನೆ, ಮುಗಿದೋಯ್ತು ಅಲ್ಲಿಗೆ. ವಿರೋಧ ಪಕ್ಷದ ನಾಯಕರಿಗೂ ಕೊಡೋಕೆ ಹೋಗಿದ್ದೆಂದು ಹೇಳ್ಬೋದಲ್ವಾ? ತಮ್ಮ ಮೇಲಿನ ಆರೋಪಕ್ಕೆ ಸಿಸಿ ಪಾಟೀಲ್ ಸ್ಪಷ್ಟನೆ, ಕಾಂಗ್ರೆಸ್ಗೆ ಕೌಂಟರ್. 10 ಲಕ್ಷ ಹಣ ಸಿಕ್ಕ ಬಗ್ಗೆ ಕಾಂಗ್ರೆಸ್ ಸಚಿವ ಸಿಸಿ ಪಾಟೀಲ್ನತ್ತ ಬೊಟ್ಟು ಮಾಡಿತ್ತು. ಇದಕ್ಕೆ ಸ್ಪಷ್ಟನೆ ಕೊಟ್ಟ ಸಿಸಿ ಪಾಟೀಲ್, ದುಡ್ಡು ಕೊಡಬೇಕು ಅಂದ್ರೆ ವಿಧಾನಸೌಧಕ್ಕೆ ಯಾಕೆ ಬರಬೇಕು, ಹೊರಗೆ ಪಡೆಯಬಹುದು ಅಂದ್ರು. ಇಷ್ಟೇ ಅಲ್ಲ, ವಿರೋಧ ಪಕ್ಷದ ನಾಯಕರಿಗೂ ಕೊಡೋಕೆ ಹೋಗಿರಬಹುದೆಂದು ನಾವು ಹೇಳ್ಬೋದಲ್ವಾ ಅಂತ ಪ್ರಶ್ನೆ ಹಾಕಿದ್ದಾರೆ. ವಿರೋಧ ಪಕ್ಷದ ನಾಯಕರಿಗೂ ಕೊಡಕ್ ಹೋಗಿರ್ಬೋದು ಅಂತ ನಾನು ಹೇಳ್ಬೋದಲ್ಲ, ಬರಿಬೇಡ್ರಿ. ಆದ್ರೆ ಹಂಗ ಆಗ ಹೇಳಕ್ಕೆ ಯಾವಬಾರ್ದು, ಹೊರಗೆ ಸಿಕ್ಕಿದ್ದು ವಿಧಾನಸೌಧದ ಔಟ್ ಸೈಡ್ ಸಿಕ್ಕಿದ್ದು. ದುಡ್ಡು ಕೊಡ್ಬೇಕಾದ್ರೆ ವಿಧಾನಸೌಧಕ್ಕೆ ವಿಕಾಸಸೌಧಕ್ಕೆ ಬಂದ ಯಾಕೆ ಕೊಡ್ಬೇಕು? ಮನೆ ಇದೆ, ಹೊರಗೆ ಜಾಗ ಇದೆ, ಅಲ್ಲಿ ಕೊಡ್ಬೋದು. ಅಪೋಸಿಷನ್ ಅವ್ರಿಗೆ ಇದೊಂದು ಅವಕಾಶ ಅಲ್ಲ ಹೇಳಿಕ್ಕೆ ಹೇಳ್ತಾರೆ. ನಾನು ಯಾವುದೇ ರೀತಿಯ ಒತ್ತಡವನ್ನು ಹಾಕಿಲ್ಲ, ನಾನು ಆರಾಮದೇನೆ, ನಿಶ್ಚಿಂತೆಯಿಂದ ಅದೇನೆ. ಆ ರೀತಿ ಅಂತ ಏನಾದರೂ ಒತ್ತಡಗಳಿದ್ರೆ ಅವನು ಹೇಳ್ಬೋದು. ಆದರೆ ತನಿಖೆಯೊಳಗೆ ಬಂದು ಏನವರು ತನಿಖೆಯಿಂದ ಏನಾದ್ರು ಸತ್ಯಾಂಶ ಹೊರಗೆ ಬರ್ತೈತಿ, ಅವ್ರು ಯಾರೇ ಆಗಿರಲಿ ಅವ್ರ ಮೇಲೆ ಕ್ರಮ ಖಂಡಿತವಾಗಿ ತಗೊಳ್ತೀವಿ. ಒಟ್ಟಾರೆ ವಿಧಾನಸೌಧದಲ್ಲಿ ಸಿಕ್ಕ ಹಣದ ವಿಚಾರವಾಗಿ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ವಾಗ್ಯುದ್ಧವೇ ಶುರುವಾಗಿದೆ. ಆರೋಪ ಪ್ರತ್ಯಾರೋಪಗಳ ಸುನಾಮಿಯೇ ಎದ್ದಿದ್ದು ಮುಂದೆಲ್ಲಿಗೆ ಹೋಗುತ್ತೋ ದೇವರೇ ಬಲ್ಲ. ಬ್ಯೂರೋ ರಿಪೋರ್ಟ್, ಟಿವಿ 9.